ಉಮ್ರಾಣಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಪಡೆದ ಶ್ರೀ ಭಾವೇಶ್ವರಿ ಜನಸೇವಾ ಪ್ಯಾನಲ್ ಉಮ್ರಾಣಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಪಡೆದ ಶ್ರೀ ಭಾವೇಶ್ವರಿ ಜನಸೇವಾ ಪ್ಯಾನಲ್ ತೀವ್ರ ಕುತೂಹಲ ಮೂಡಿಸಿರುವ ತಾಲೂಕಿನ ಉಮ್ರಾಣಿ ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶದಲ್ಲಿ ಲಕ್ಷ್ಮಣ್ ಪೂಜೇರಿ ನೇತೃತ್ವದ ಶ್ರೀ ಭಾವೇಶ್ವರಿ ಜನಸೇವಾ ಪ್ಯಾನಲ್ ಗೆ ಭರ್ಜರಿ ಗೆಲುವು ಸಿಕ್ಕಿದೆ ಗ್ರಾಮ ಪಂಚಾಯತಿಯ 12 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 11 ಸ್ಥಾನಗಳು ಲಕ್ಷ್ಮಣ್ ಪೂಜೇರಿ ಪ್ಯಾನಲ್ ಗೆ ಬಂದಿವೆ ಒಂದು ಸ್ಥಾನ ಮುರಿಗೆಪ್ಪ ಅಡಿಸೇರಿಗೆ ಬಂದಿದೆ ಗ್ರಾಮ ಪಂಚಾಯತಿಯ 12 ಸ್ಥಾನಗಳಿಗೆ 53 ಜನ ಸ್ಪರ್ಧೆ ಮಾಡಿದ್ದರು ಮತ್ತು ಗ್ರಾಮದಲ್ಲಿ 4 ಪ್ಯಾನಲ್ ರಚನೆಯಾಗಿದ್ದವು ಹೀಗಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಭಾರಿ ರಂಗು ಪಡೆದಿತ್ತು ಗೆಲುವು ಪಡೆದ ಅಭ್ಯರ್ಥಿಗಳು ಲಕ್ಷ್ಮಣ್ ಪೂಜೇರಿ ತಯವಾ ಬುರುಡ್ ಅರುಣ್ ಶಿಂಗೆ ರಾಜೇಶ್ ಜಡ್ಡಿಮಣಿ ಸಂತೋಷ್ ಪಾಟೀಲ್ ಭಾರತಿ ಪಾಟೀಲ್ ಲಕ್ಷ್ಮೀ ಸನದಿ ವಿವೇಕಾನಂದ ಸಂಭಾಜಿ ಶಿವಾನಂದ ಬಾಗೇವಾಡಿ ಶಾರವ್ವ ಇಟ್ನಾಳೆ ಆರ್ತಿ ಕಾಂಬ್ಳೆ ಹಾಗೂ ನಿರ್ಮಲಾ ಮಹದೇವ್ ಪೂಜೇರಿ ವಿಜಯ ಸಾಧಿಸಿದ್ದಾರೆ ಈಗ ಈಗ ತುರುಸಿನ ಅತ್ಯಂತ ತುರುಸಿನ ಚುನಾವಣೆ ಆಗೈತಿ ಆಕ್ಚುಲಿ ಭಾಳಷ್ಟು ಜನರ ಗಮನ ಕಂಪ್ಲೀಟ್ ಉಮ್ರಾಣಿ ಗ್ರಾಮ ಪಂಚಾಯತಿ ಮೇಲೆ ಇತ್ತು ಅತ್ಯಂತ ತುರುಸಿನ ಚುನಾವಣೆ ಆಗೈತಿ ಈಗ ನೀವು ಆಯ್ಕೆ ನೀವು ಮತ್ತು ನಿಮ್ಮ ಪ್ಯಾನಲ್ ಆಯ್ಕೆ ಆಗೈತಿ ಅದ್ರ ಬಗ್ಗೆ ಏನು ಹೇಳಿ ಬಯಸ್ತೀರಿ ನೀವು ಇದು ಮೋಸ್ಟ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿನಾಗ ಅತಿ ಹೈಯೆಸ್ಟ್ ನಾಮಿನೇಷನ್ ಆದಂಥ ಪಂಚಾಯತಿ ಅಂದ್ರೆ ನನ್ನ ತಪ್ಪಾಕಿಲ್ಲ ಶ್ರೀ ಭಾವೇಶ್ವರಿ ದೇವರು ನೆನೆಸುತ್ತಾ ಈ ಉಮ್ಮಾಣಿ ಗ್ರಾಮದಲ್ಲಿ 53 ಜನ ನಾಮನಿರ್ದೇಶನ ಮಾಡಿದರು ನಾಮನಿರ್ದೇಶನ 53ರಲ್ಲಿ ನಮ್ಮ ಟೋಟಲ್ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು 12 ಜನ ನಮ್ಮೂರಲ್ಲಿ 12 ಜನದಲ್ಲಿ ಶ್ರೀ ಭಾವೇಶ್ವರಿ ಜನಸೇವಾ ಪ್ಯಾನಲ್ ವತಿಯಿಂದ 11 ಜನ ಆಯ್ಕೆ ಆಗಿದ್ದಾರೆ ಅಲ್ಲ ಈಗ ಈಗ ಇಷ್ಟೊಂದು ಭಾಳಷ್ಟು ಕಾಂಪಿಟೇಷನ್ ಅಂತ ಭಾಳಷ್ಟು ಪ್ರತಿ ಸ್ಪರ್ಧೆಗಳು ಭಾಳ ಇದ್ರೆ ಯಾವ ರೀತಿ ನೀವು ಫೈಟ್ ಮಾಡ್ರಿ ಅವ್ರಿಗೆ ನಾವು ಜನರಿಗೆ ಯಾವುದೇ ಥರದ ಏನೋ ಯಾವುದೇ ಥರದ ದುಡ್ಡಲ್ಲಿ ಏನೋ ಬೇರೆ ಯಾವುದೋ ಆಮಿಷ ಒಡ್ಡದ ಅವ್ರ ಮನಸ್ಸು ಗೆದ್ದುಕೊಂಡು ಅವ್ರನ್ನ ಯಾವುದೇ ಕೆಲಸಗಳನ್ನು ಯಾವುದೇ ಹೇಳಿದ್ರು ಅವ್ರ ಪರಿಪಾಲನೆ ಏನು ಹೇಳಿದ ಕೆಲಸ ಮಾಡಿದ್ರೆ ಅವ್ರಿಗೆ ಒಂದು ಮನಸ್ಸು ಗೆದ್ದೀವಿ ರೀ ಆ ಮನಸ್ಸು ಗೆದ್ದಾದ ತಕ್ಷಣ ನಮ್ಮ ಎಲ್ಲ ಪ್ರೀತಿ ನಮ್ಮ ಫೋಟೋಕ್ಕೆ ರೀ ಆ ಫೋಟೋದಿಂದ ಇಡೀ ನಮ್ಮ ಎಲ್ಲ ಸದಸ್ಯರೆಲ್ಲ ಆಯ್ಕೆಯಾಗಿ ಇವತ್ತು ಸದಸ್ಯರಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಬಹುತೇಕ ಇದು ಫಸ್ಟ್ ಟೈಮ್ ಅನಿಸ್ತದೆ ನಾನು ಅಂದರೆ ನೀವು ಪ್ಯಾನಲ್ ಮಾಡಿದ್ದಕ್ಕೆ ಇಷ್ಟೊಂದು ಧೈರ್ಯ ಐತೆ ಆದರೆ ಇದು ಬರ್ಬೋದು ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತೆ ನಾನು ಸತತ 5 ವರ್ಷಗಳ ಕಾಲ ಸದಸ್ಯ ಇದ್ದೀನೀಗ 5 ವರ್ಷ ಸತತ ಕಾಲ ಸದಸ್ಯರಿದ್ದು ಕೂಡ ಯಾವುದೇ ಥರ ಯಾರು ಜನರ ಕಡೆಯಿಂದ ಒಂದು ರೂಪಾಯಿ ದುಡ್ಡು ತೊಗೋದ ಯಾರಿಗೂ ಮೋಸ ಮಾಡ್ದ ಯಾರಿಗೂ ಕೆಲಸ ಕಾರ್ಯಗಳಿಗೆ ಅಡ್ಜಿ ಪಡಿಸದ ಎಲ್ಲ ಕೆಲಸಗಳು ಮುಂದಾಗಿ ನಾನೇ ಸ್ವತಃ ಮಹಿಮೆ ತಗೊಂಡು ಕೆಲಸಗಳು ಮಾಡಿಕೊಂಡು ಇಲ್ಲಿವರೆಗೆ ಬಂದಕ್ಕೆ ಜನರು ನನ್ನನ್ನು ವಿಶ್ವಾಸವನ್ನಿಟ್ಟು ನನಗೆ ಗೆಲ್ಲಿಸಿಕೊಟ್ಟಿದ್ದಾರೆ ಇಡೀ ನನ್ನ ಪೆನಲ ಒಂದು ವಿಜೃಂಭಣೆಯಿಂದ ಬರಲಿಕ್ಕೆ ಇಡೀ ನಮ್ಮ ಗ್ರಾಮದ ಜನರ ತನ್ನ ದೇವರಾಗಿ ನನಗೆ ಹೇಳಿದಾರೆ ಅಂತ ನನಗೆ ಇಚ್ಛಾ ಹೇಳ್ತೇನೆ ಆಮೇಲೆ ನಿಮ್ಮ ಈಗ ಈಗ ನಿಮ್ಮ ಗ್ರಾಮದಾಗ ಅಂತ ಪ್ರಮುಖ ಸಮಸ್ಯೆ ಏನಂತೀರಿ ಅದಕ್ಕೆ ಜನರಿಗೆ ಇರುವಂಥ ಸಮಸ್ಯೆ ಏನಿದೆ ಸದ್ಯಕ್ಕೆ ಪ್ರಮುಖ ಅಥವಾ ಯಾವ ಸಮಸ್ಯೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀರಿ ನಮ್ಮ ಗ್ರಾಮದಾಗ ಮೊದಲನೇ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ಮಾಡಿದ್ದು ಏನೋ ದೇವರ ಆಶೀರ್ವಾದ ಫುಲ್ ಮಳೆಯಾಗಿ ನೀರಿನಲ್ಲಿ ಈ ವರ್ಷದಿಂದ ಯಾವುದೇ ಥರದ ನೀರು ತೊಂದರೆ ಆಗಿಲ್ಲ ನಮ್ಮಲ್ಲಿ ಇನ್ನೇನು ಆಗಬೇಕಾದ ಚಟುಪಟು ಸ್ವಲ್ಪ ಅಲ್ಲಿ ಇಲ್ಲಿ ಭಾಳ ಕೆಲಸಗಳು ಮಾಡಬೇಕಾದ ಇಷ್ಟು ಜನ ಸದಸ್ಯರದು ಯಾರದನ್ನು ಆರೋಪ ಮಾಡೋಕೆ ಹೋಗೋಂಗಿಲ್ಲ ಏನು ಮಾಡು ಬಿದ್ದವ್ರು ನಮ್ಮವರ ಬಂದವ್ರು ನಮ್ಮವರ ಬಂದವ್ರನ್ನ ಜೊತೆಗೆ ಹೆಚ್ಚಿನ ಕೆಲಸ ತೊಡಗಿಸ್ಕೊಂಡು ಜನಕ್ಕೆ ಕೆಲಸ ಮಾಡೋಕೆ ಇಚ್ಛೆ ಪಡಿಸ್ತೀನಿ ಈಗ ನಿಮ್ಮಲ್ಲಿ 2-3 ಪ್ಯಾನಲ್ ಇದ್ದು ಭಾಳಷ್ಟು ತುರುಷನ ನಿಮ್ಮ ಕಡೆ ಅನಿಸುತ್ತೆ ನಾ ನಿಮ್ಗೆ 12-11 ಬಂದಾವ ಅಂತ ನನಗೆ 100% ನನಗೆ ವಿಶ್ವಾಸಿತು 12-10 ಸೀಟ್ ಬರ್ತಾವ ಅಂತ ನನ್ನ ಮನಸ್ಸಿಗೆ ಚಾಲೆಂಜ್ ಇಟ್ಕೊಂಡಿದ್ದೆ ನನ್ನ ಒಂದು ಎಷ್ಟು ಬಂದಿದ್ದಾನೆ ಮತ್ತೆ ಇಚ್ಛಾ ಅಗ್ದಿ ನನಗೆ ಖುಷಿ ಪಡ್ತೀನಿ ಅವನ ಇದು ಈಗ ಇಷ್ಟ ಆಗಿದ್ಮೇಲೆ ನಿಮಗೆ ನಿಮಗೆ ಕೆಲಸ ಜವಾಬ್ದಾರಿ ಹೆಚ್ಚು ಆದಂಗೆ ಆಯಿತು ಮದ್ಯಕ್ಕೂ ಈಗಿನಕ್ಕೆ ಕಂಪೇರ್ ಮಾಡಿದ್ರೆ ಮತ್ತೆ ನಿಮಗೆ ಜವಾಬ್ದಾರಿ ಹೆಚ್ಚು ಆದಂಗೆ ಆಯ್ತು ಇದೆ ಇಷ್ಟ ನೀವು ನಾ ಸರ್ ಈಗಾಗಲೇ ನಾನು ಸದಸ್ಯ ಆದರೂ ಕೂಡ ನನಗೆ ಕೆಲಸ ಈಗಾಗಲೇ ಹೆಚ್ಚಿತ್ತು ಇನ್ನು ಇಡೀ ಊರ ಜವಾಬ್ದಾರಿ ನನ್ನ ಮ್ಯಾಗ ಇದ್ದೀಗ ಅದನ್ನೆಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋದಂತಂದ್ರೆ ಎಲ್ಲರೂ ಜನರಲ್ಲಿನ ಕೈ ಮುಖ್ಯ ಈಗ ನೀವು ನಿಮ್ಗೆ ವೋಟ್ ಹಾಕಿದ ಮತದಾರ ಬಂದವ್ರಿಗೆ ಏನು ಹೇಳಿ ಬಯಸ್ತೀರಿ ನಾವು ಮತದಾರ ಬಂದವ್ರಿಗೆ ನಮ್ಮ ಇಡೀ ಗ್ರಾಮದ ಜನರಿಗೆ ಗ್ರಾಮಸ್ಥರಿಗೆ ನಾನು ಅವ್ರಿಗೆ ಏನು ಬೇಡ್ಕೊಳ್ಳೋದಂದ್ರೆ ನನಗೆ ಯಾರು ವೋಟ್ ಹಾಕಿದಾರು ಬಿಟ್ಟಿದಾರು ನಾ ಏನಾಗಿಲ್ಲ ಇಡೀ ಗ್ರಾಮಸ್ಥರಿಗೆ ಕರೆದಿದ್ದ ಸಲಸ್ತಾನು ನನ್ನ ಮ್ಯಾಗ ವಿಶ್ವಾಸ ಇಟ್ಟು ನಾನು 12 ಪೆನ್ ಹಾಕ್ಸ್ಬಿಟ್ಟಿದ್ರಿ ಅವ್ರಿಗೆ ಮನಪೂರ್ವಕವಾಗಿ ಹನಿ ಮನು ಕಾಲ್ಬೋದು ಅನ್ನಿಸ್ಕೊಂಡು ನನ್ನ ಇಚ್ಛೆ ವೋಟ್ ಹಾಕಿದವ್ರಿಗೆ ವೋಟ್ ಹಾಕಿದವ್ರಿಗೆ ಯಾವುದೇ ತರದಾಗ ನಮ್ಮಲ್ಲಿ ಭೇದ ಭಾವನ ಇಲ್ಲ ಭೇದವನ್ನು ಮಾಡೋಂಗಿಲ್ಲ ನಾ ಏನು ಮಾಡಿದ್ರು ಓನ್ಲಿ ಅಭಿವೃದ್ಧಿ ಇಷ್ಟನ್ನು ಆಸೆ ಐತಿ ಜಾತಿ ಭೇದ ಭಾವ ಏನೇ ಇಲ್ಲ ನಮಗೇನಾದರೂ ಓನ್ಲಿ ಮನುಷ್ಯ ಜಾತಿ ಒಂದ ಕೆಲಸಗಳಿಗೆ ಫಸ್ಟ್ ಆದ್ಯತೆ ಅಂದಿಲ್ಲ ಈಗ ಪ್ಯಾನಲ್ ಏನೆಲ್ಲ ಬರೀ ಎಲೆಕ್ಷನ್ ಪೂರ್ತಕ ಮುಂದೆ ಪ್ಯಾನಲ್ ಎಲೆಕ್ಷನ್ ಮುಗಿದು ಇನ್ನೆಲ್ಲ ಬಿದ್ದವರು ನಮ್ಮವರವರ ಆಶೆ ಬಂದವರು ಹೆಚ್ಚಿನ ಕೆಲಸ ಬಿದ್ದವ್ರ ಕಡೆ ಸಲಹೆ ತಗೋದು ಅದು ಒಳ್ಳೆ ಮಾರ್ಗ ಕೊಟ್ಟು ತಗೋದು ಇಲ್ಲ ನಮ್ಮ ಸ್ವಂತ ಬುದ್ಧಿ ಶಕ್ತಿ ಎಲ್ಲ ಮಾಡ್ತೇವೆ ಪ್ಯಾನಲ್ನಲ್ಲಿ
ಮುಖ್ಯವಾಗಿ ಅತಿ ಯಂಗ್ಸ್ಟರ್ ಇರ್ತಕ್ಕಂಥ ಒಂದು ಯುವಪಡಿ ಹುಡುಗರು ನಮಗೆ ಭಾಳ ಸಪೋರ್ಟ್ ಮಾಡಿದರು. ಹಿರಿಯರು ಭಾಳ ನಮಗೆ ಒಂದು ಎಲ್ಲ ಒಂದು ಕಾಳಜಿಪೂರ್ವಕವಾಗಿ ಒಂದು ಮಾರ್ಗದರ್ಶನ ನೀಡಿದರು. ಅದರ ಪ್ರಕಾರ 12 ರೊಳಗೆ 11 ಸೀಟ್ ಅತಿ ಉನ್ನತ ಲೀಡರ್ದಿಂದ ಆಯ್ಕೆ ಆಗಿದ್ದವು ಈ ಗ್ರಾಮದಲ್ಲಿ. ಮತ್ತು ಈ ನಿರೀಕ್ಷೆ ನಮ್ಮ ಗ್ರಾಮದಲ್ಲಿ ಯಾರೂ ಇರಲಿಲ್ಲ. ಆದರೆ ನಮ್ಮ ಪೆನಲ್ಲಿ 10 ಸೀಟ್ ಬರ್ತೈತೆ ಅನ್ನೋದು ನಮ್ಮಲ್ಲಿ ಒಂದು ಮುಖ್ಯ ಗುರಿಯಾಗಿತ್ತು. ಆದ್ದರಿಂದ ಎಲ್ಲ ನಮ್ಮ ಮತದಾರ ಬಾಂಧವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಅಲ್ಲ ನಿಮ್ಮ ಊರಾಗ ಘಟನಾಘಟನೆಗಳು ಪೆನಲ್ ಮಾಡಿದರು ಅಂಥವ್ರು ಇರೋದು ಆಶೆ ಬಂದರೆ ಇದನ್ನು ನಿಮ್ಗೆ ಯಾವ ರೀತಿ ಅನಿಸುತ್ತೆ ಫೀಲಿಂಗ್? ಘಟನಾಘಟನೆಗಳು ಇರೋದ್ರಿಂದ ನಾವು ಏನಾದರೂ ಬಗ್ಗೆ ತಲೆ ಕಟ್ಟಿಸ್ಕೊಂಡಿಲ್ಲ. ಯಾಕಂದ್ರೆ ಮತದಾರ ಬಾಂಧವರು ನಮ್ಮ ಬಗ್ಗೆ ಅಭಿಪ್ರಾಯ ಭಾಳ ವ್ಯಕ್ತಿತ್ತು. ಮತ್ತು ನಮ್ಮ ಒಂದು ಕೆಲಸ ಮಾಡ್ತೇವೆ ಅನ್ನೋದು ಮತದಾರ ಬಾಂಧವರಲ್ಲಿ ಭಾಳ ಒಂದು ವಿಶ್ವಾಸ ಇತ್ತು. ಆ ವಿಶ್ವಾಸ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಘಟನಾಘಟನೆಗಳಿಂದ ನಮ್ಗೆ ಏನಾರ ಸಲಹೆ ಬೇಕಾದ್ರೆ ಕೇಳ್ತೀವಿ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧದೀವಿ. ಅದಕ್ಕೆ ಯಾವುದೇ ಅಪಪ್ರಚಾರ ಆದರೆ ಅವ್ರದ ಕಡೆ ಯಾವುದೇ ಸಲಹೆ ತಗೊಳಕ್ಕೂ ಇಷ್ಟಪಡಂಗಿಲ್ಲ. ಓಕೆ, ಈ ಮೂರು ಐದು ವರ್ಷನ ಯಾವ ರೀತಿ ಕೆಲಸ ಮಾಡೋದು? 5 ವರ್ಷದ ಈ ಒಂದು ಏನೋ ಒಂದು 10 ವರ್ಷ 15 ವರ್ಷ ಹಿಂದೆ ಏನು ಆಡಳಿತ ಕೊಟ್ಟಿದ್ದಾರೆ ಇದಕ್ಕಿಂತ ಉನ್ನತ ಒಂದು ಆಡಳಿತ ನಾವು ಕೊಡ್ತೀವಿ. ಯಾವ ಕೆಲಸ ಆಗಲಿ, ಯಾವ ಬಡವರ ಮನೆ ಆಗಲಿ, ಆಶ್ರಯ ಯೋಜನೆ ಆಗಲಿ, ವಸತಿ ಯೋಜನೆ ಆಗಲಿ, ದೇವರಾಜರ್ಸ್ ವಸತಿ ಯೋಜನೆ ಆಗಲಿ, ಯಾವುದೇ ಹಣ ಅಥವಾ ಯಾವುದೇ ರೀತಿಯಾದ ಒಂದು ಕಮಿಷನ್ ಉದ್ಯೋಗಿ ನಮ್ಮ ಗ್ರಾಮ ಪಂಚಾಯತಿ 11 ಮಂದಿ ಸದಸ್ಯರಲ್ಲಿ ನಡಿಬಾರದು. ಆ ರೀತಿ ನಡೆಯದಂತೆ ನೋಡ್ಕೊಳ್ಳೋದು ಒಂದು ನಮ್ಮ ಜವಾಬ್ದಾರಿ ಮುಖ್ಯ ಉದ್ದೇಶ ಆಗಿದೆ. ಜನಸೇವಾ ಪ್ಯಾನೆಲ್ ಉಮರಾನಿ ನಮ್ಮ ಈ ಪೆನಲ್ಗೆ ಒಂದು ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಗ್ರಾಮಸ್ಥರಲ್ಲಿ ವಿನಂತಿ ಏನಂದರೆ ದಯವಿಟ್ಟು ಇದೇ ಥರ ನಾವು ಅವರು ನಮ್ಮನ್ನು ಕಾಪಾಡ್ಕೊಂಡು ಬಂದಾರ, ಇದೇ ತಿರಿ ಇದು ಅವ್ರು ಹಂಗೆ ಕಾಪಾಡ್ಕೊಂಡು ಬಂದಾರ ಹಂಗೆ ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೇವೆ ಅಂತಂದ. ಅವ್ರದ್ದು ಏನೋ ಅಡಚಣೆ ಬಂದ್ರೂ ಅವ್ರದ್ದು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿ ಒಂದು